ಮುಖ್ಯಮಂತ್ರಿ ಯಡಿಯೂರಪ್ಪನವರೇನೋ ಎಲ್ಲವನ್ನ ಹೈಕಮಾಂಡ್ ಮೇಲೆ ಎತ್ತಾಕ್ಬಿಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅವ್ರ ವಿಶ್ವಾಸ ಇರೋ ತನಕ ಅಧಿಕಾರದಲ್ಲಿರ್ತೀನಿ ಅಂದರೆ ನಾಳೆ ದಿನ ರಾಜೀನಾಮೆ ಕೊಟ್ಟ ಬಳಿಕ ಕೂಡ ಇದು ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ ಹೈಕಮಾಂಡ್ ಹೇಳಿದ್ದಕ್ಕೆ ರಾಜೀನಾಮೆ ಕೊಟ್ಟೆ ಅಂತ ಹೈಕಮಾಂಡ್ ಮೇಲೆ ಎತ್ತ ಹಾಕುವಂತಹ ಲೆಕ್ಕಾಚಾರ ಹಾಗಾಗಿ ಯಡಿಯೂರಪ್ಪನವರು ಒಂದು ಒಳ್ಳೆ ಪಾನ್ ಮೂವ್ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಸುಖೇಶ್ ಅವರಿಂದ ಪಡ್ಕೊತೀನಿ ಸುಖೇಶ್ ಇವಾಗ ಎಲ್ಲವನ್ನ ಯಡಿಯೂರಪ್ಪನವರು ಹೈಕಮಾಂಡ್ ಮೇಲೆ ಎತ್ತಾಕ್ಬಿಟ್ಟಿದ್ದಾರೆ ಅವ್ರು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅವ್ರು ಹೇಳಿದ ಕ್ಷಣದಲ್ಲೇ ರೆಡಿ ನಾನು ರಾಜೀನಾಮೆ ಕೊಡೋದಕ್ಕೆ ಅವರ ವಿಶ್ವಾಸ ಇರೋ ತನಕ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂದ್ರೆ ಇವರು ಇವರ ಲೆಕ್ಕಾಚಾರ ಏನು ಯಡಿಯೂರಪ್ಪನವ್ರ ಲೆಕ್ಕಾಚಾರ ಹಾಗಾದ್ರೆ ಅಂತ ಒಂದಂತೂ ಸ್ಪಷ್ಟ ಅರವಿಂದ್ ಆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ಕೇಳಿ ಬಂದಂತ ಮಾತು ಒಂದು ವರ್ಷದ ಅವಕಾಶ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಅನ್ನುವಂಥದ್ದು ಆ ನಂತರ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಆ ನಂತರದಂತ ಕರೋನಾ ಅಥವಾ ಬೇರೆ ಬೇರೆ ಬೆಳವಣಿಗೆಗಳು ಇದುವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಮುಂದುವರೆದಿದ್ದಾರೆ ಆದ್ರೆ ಕಳೆದ ಒಂದು ತಿಂಗಳಿನ ಕೆಲವು ಬೆಳವಣಿಗೆಗಳು ಇನ್ನೆರಡು ಮೂರು ತಿಂಗಳಲ್ಲಿ ಯಡಿಯೂರಪ್ಪನವರ ಬದಲಾವಣೆ ಆಗುತ್ತೆ ಅನ್ನುವಂತಹ ಗಟ್ಟಿ ಮಾತುಗಳು ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇತ್ತು ಆದರೆ ಯಡಿಯೂರಪ್ಪ ಮಾಸ್ ಲೀಡರ್ನ ಅಷ್ಟು ಸುಲಭಕ್ಕೆ ಬದಲಾವಣೆ ಮಾಡಬಹುದಾ ಅವರ ಬದಲಾವಣೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅನ್ನುವಂಥ ಸಹಜವಾದ ಪ್ರಶ್ನೆ ಬರುತ್ತೆ ಆದ್ರೆ ಇದಕ್ಕೆ ಉತ್ತರ ಯಡಿಯೂರಪ್ಪನವರ ಮನವೊಲಿಕೆ ಮಾಡುವಂಥದ್ದು ಅಥವಾ ಯಡಿಯೂರಪ್ಪನವರ ಒಪ್ಪಿಸಿ ಮನವೊಲಿಸಿ ಮುಖ್ಯಮಂತ್ರಿ ಬದಲಾವಣೆ ಮಾಡಲೇಬೇಕೇ ಹೊರತು ಅದನ್ನ ಮೀರಿ ಪ್ರಯತ್ನ ಮಾಡಲಿಕ್ಕೆ ಹೈಕಮಾಂಡ್ ಕೂಡ ರೆಡಿ ಇಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು ಆದರೆ ಈ ಸಮಯದಲ್ಲಿ ಎಲ್ಲೂ ಕೂಡ ವೈಯಕ್ತಿಕವಾಗಿ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ ಆದ್ರೆ ಅವರು ಇವತ್ತು ಕೊಡ್ತಿರುವಂತಹ ಪ್ರತಿಕ್ರಿಯೆಯನ್ನು ನೋಡಿದ್ರೆ ಇಡೀ ವಿವಾದದ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆ ಸೇಫ್ ಆಗಿ ತಳ್ಳಿ ಒಂದು ಸೇಫ್ ಗೇಮ್ ಅನ್ನ ಆಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂದ್ರೆ ಏನೇ ತೀರ್ಮಾನ ಕೈಗೊಂಡ್ರೆ ಅದೇ ಹೈಕಮಾಂಡ್ ತೀರ್ಮಾನ ಆಗಿರುತ್ತೆ ಯಾವುದೇ ಬೆಳವಣಿಗೆ ಆದ್ರೂ ಅದಕ್ಕೆ ಹೈಕಮಾಂಡ್ ಕಾರಣ ಆಗಿರುತ್ತೆ ಅಥವಾ ಅದರ ನಂತರದ ಪರಿಣಾಮಗಳು ಏನೇ ಅದಕ್ಕೂ ಕೂಡ ಹೈಕಮಾಂಡ್ಗೆ ಕಾರಣ ಆಗಿರುತ್ತೆ ಹೀಗೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ಕಡೆ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರೆ ನನಗೆ ಸಿಕ್ಕಂತ ಅವಕಾಶದಲ್ಲಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಅಂದ್ರೆ ತಮಗೆ ಕೊಟ್ಟಂತಹ ಸ್ಥಾನಮಾನಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ನನ್ನ ಕೆಲಸ ನನ್ನ ಶಕ್ತಿ ಮೀರಿ ನಡೀತಾ ಇದೆ ಆ ಮಟ್ಟಿಗೆ ನಾನು ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಜೊತೆಗೆ ಮುಂದೆಯೂ ಕೂಡ ಕೆಲಸ ಮಾಡ್ತೀನಿ ಅನ್ನುವ ದಾಟಿಯಲ್ಲೇ ಮಾತನಾಡಿದರೆ ಆದ್ರೆ ಎಲ್ಲವೂ ಹೈಕಮಾಂಡ್ಗೆ ಗೆ ಬಿಟ್ಟಿದ್ದು ಅನ್ನುವ ಮೂಲಕ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಪಾನನ್ನ ಮೂವ್ ಮಾಡಿದರೆ ಅಲ್ಲಿಗೆ ಒಂದಂತೂ ಸ್ಪಷ್ಟ ನಾನು ಮುಖ್ಯಮಂತ್ರಿಯಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡಿ ದುಡಿತಾ ಇದ್ದೀನಿ ಅನ್ನುವಂಥದ್ದು ಹೇಳ್ತಿದ್ರೆ ಜೊತೆಗೆ ಹೈಕಮಾಂಡ್ ಹೇಳಿದ್ರೆ ತೀರ್ಮಾನ ಹೈಕಮಾಂಡ್ಗೆ ಬಿಡ್ತೀನಿ ಅನ್ನುವ ಮೂಲಕವಾಗಿ ತಮ್ಮ ಸೇಫ್ ಗೇಮ್ ಅಂತೂ ಈಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಡದಂತೆ ಕಾಣಿಸ್ತಾ ಇದೆ ಅರವಿಂದ್ ಇನ್ನೊಂದು ಭಯ ಇರಬಹುದಾ ಅಂತ ನನ್ನ ನನ್ನ ಇದು ಅನಿಸಿಕೆ ಇದು ಸುಖೇಶ್ ಎರಡ್ ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಿದ್ದಾಗ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಏನೆಲ್ಲ ನಾಟಕಗಳು ಜಗನ್ನಾಟಕಗಳು ಬೃಹನ್ನಾಟಕಗಳು ನಡೀತು ಹಂಗೆಲ್ಲ ಬೇಡ್ರಪ್ಪ ಸರ್ತಿ ಇದು ನನ್ನ ರಾಜಕೀಯ ಜೀವನದ ಸಂಧ್ಯಾಕಾಲ ಆತರ ಎಲ್ಲ ಮಾಡಕ್ ಹೋಗಬೇಡಿ ಒಂದು ವೇಳೆ ಕೆಳಗಿಳಿಸಬೇಕು ಅಂದ್ರೆ ಹೈಕಮಾಂಡ್ ಹೇಳಿದ ತಕ್ಷಣ ನಾನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ವಿರೋಧಿಗಳಿಗೂ ಒಂದು ಮೆಸೇಜ್ ಪಾಸ್ ಮಾಡಿದ್ರ ಅಂತ ಸಾಧಾರಣಕ್ಕೆ ಮೇಲ್ನೋಟಕ್ಕೆ ಈ ಹೇಳಿಕೆಯನ್ನ ನೋಡಿದ್ರೆ ಸಹಜವಾಗಿ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಏನೇನು ಹೇಳ್ತಾರೆ ಆ ಒಂದು ಮಾತನ್ನ ಬಹುಶಃ ಯಡಿಯೂರಪ್ಪನವರು ಹೇಳದಂತೆ ಕಾಣಿಸ್ತಾ ಇದೆ ನಾನು ಪಕ್ಷ ನಿಷ್ಠಾ ಅಥವಾ ಹೈಕಮಾಂಡ್ ಹೇಳಿದ ತೀರ್ಮಾನಕ್ಕೆ ನಾನು ಬದ್ದ ಅವರ ಆಶೀರ್ವಾದ ಇರುವಷ್ಟಿನ ನಾನು ಸಿಎಂ ಆಗಿರ್ತೀನಿ ಅನ್ನುವಂಥದ್ದು ಸಹಜವಾಗಿ ಯಾವುದೇ ಪಕ್ಷದ ಕಾರ್ಯಕರ್ತರು ನಿಷ್ಠೆ ಇರುವಂಥವ್ರು ಹೇಳುವಂತ ಮಾತು ಆ ವಿಚಾರದಲ್ಲಿ ಯಡಿಯೂರಪ್ಪನವರ ಬಗ್ಗೆ ಯಾವ್ದೇ ಇಲ್ಲೇಶ್ ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ